ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಅನುಷಾ ಸುನೀಲ್ ಕುಮಾರ್. ಮುದ್ದಾದ ಹೆಂಡತಿಯನ್ನ ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದ ಕಿರಿಕೀರ್ತಿ, ಬೆಚ್ಚಿಬಿದ್ದ ಕನ್ನಡಿಗರು. ಇದೀಗ 2 ದಿನಗಳ ಹಿಂದೆ ಕಿರಿಕೀರ್ತಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂಬ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇತ್ತೀಚೆಗೆ ಹಿಂದುತ್ವವನ್ನು ಇಟ್ಟುಕೊಂಡು ವಿಕ್ರಮ ಟಿವಿ ವಾಹಿನಿಯೊಂದು ಭಾರಿ ಸದ್ದು ಮಾಡುತ್ತಿತ್ತು. ಈ ವಾಹಿನಿಯಲ್ಲಿ ಕಿರಿಕೀರ್ತಿ ಅವರು ಆಂಕರ್ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಜೊತೆಗೆ ಸಾಕಷ್ಟು ಹಿಂದೂಪರ ವಿಚಾರದ ಬಗ್ಗೆ ಕೂಡ ಮಾತನಾಡುತ್ತಿದ್ದರು. ಕಿರಿಕೀರ್ತಿ ಅವರು ಹಿಂದೂ ಮುಸ್ಲಿಂ ಎಂಬ ಧರ್ಮದ ಬಗ್ಗೆ ವಿಕ್ರಮ ಟಿವಿಯಲ್ಲಿ ಹೆಚ್ಚಾಗಿ ಗರ್ಜಿಸುತ್ತಿದ್ದರು. ಈ ವಿಚಾರವಾಗಿ ಸಾಕಷ್ಟು ಮುಸ್ಲಿಂ ಸಮುದಾಯ ಯುವಕರು ಕೂಡ ಈ ವಾಹಿನಿಗೆ ನೆಗೆಟಿವ್ ಕಮೆಂಟ್ ಹಾಕುತ್ತಿದ್ದರು. ಜೊತೆಗೆ ಕಿರಿಕೀರ್ತಿ ಬಗ್ಗೆ ಅಸಹ್ಯ ಪದ ಕೂಡ ಬಳಕೆ ಮಾಡುತ್ತಿದ್ದರು. ಈ ಎಲ್ಲಾ ವಿಚಾರದ ನಡುವೆ ಕಿರಿಕೀರ್ತಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದಾರೆ ಎಂಬ ಮಾಹಿತಿಯೊಂದು ಕಿರಿಕೀರ್ತಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ವತಃ ಕಿರಿಕೀರ್ತಿ ಅವರೇ ಬರೆದು ಹಾಕಿದ್ದರು. ಅಷ್ಟಕ್ಕೂ ಕಿರಿಕೀರ್ತಿ ಅದೆಷ್ಟು ನೊಂದಿದ್ದಾರೆ ಎಂಬುದಕ್ಕೆ ಅವರೇ ಬರೆದಿರುವ ಬರವಣಿಗೆಯೇ ಸಾಕ್ಷಿಯಾಗಿದೆ. ಅಂದಹಾಗೆ ಈ ಬರವಣಿಗೆಯಲ್ಲಿ ಏನಿದೆ ಎಂಬುದನ್ನ ತಿಳಿಯುವುದಾದರೆ, ನಿರ್ಧಾರ ಮಾಡಿಬಿಟ್ಟಿದ್ದೇ ಜಗತ್ತಿಗೆ ವಿದಾಯ ಹೇಳಬೇಕು ಅಂತ. ಕಾರಣಗಳು ಹಲವು. ವೈಯಕ್ತಿಕ ಜೀವನದಲ್ಲಾದ ಕೆಲವು ಘಟನೆಗಳು ನನ್ನನ್ನು ಇನ್ನಿಲ್ಲದಂತೆ ಕುಗ್ಗಿಸಿತ್ತು. ಜೀವನದ ಮೇಲೊಂದು ಕೆಟ್ಟ ನಿರಾಸಕ್ತಿ ಬಂದಿತ್ತು. ಎಲ್ಲ ಪ್ರಯತ್ನಗಳು ಕೈಗೂಡಿತ್ತು. ಒಂದು ಕಡೆ ಜಿಹಾದಿಗಳ ಬೆದರಿಕೆ ಕರೆಗಳು ಕುಟುಂಬವನ್ನ ಡಿಸ್ಟರ್ಬ್ ಮಾಡುತ್ತಿತ್ತು. ಸೋಷಿಯಲ್ ಮೀಡಿಯಾದಿಂದಲೂ ಸ್ವಲ್ಪ ದೂರವೇ ಇದ್ದೆ. ಆದರೆ ಈಗ ಎಲ್ಲದಕ್ಕೂ ಹೆದರಿ ಹೋಗಿಬಿಟ್ರೆ ನನ್ನನ್ನು ಈ ಪರಿಸ್ಥಿತಿಗೆ ತಂದವರಿಗೆ ಉತ್ತರ ಕೊಡೋದು ಹೇಗೆ? ನನ್ನ ನಂಬಿ ಇನ್ವೆಸ್ಟ್ ಮಾಡಿರೋರಿಗೆ ನ್ಯಾಯ ಸಿಗೋದು ಹೇಗೆ? ನನ್ನ ಮಗನ ಭವಿಷ್ಯ ಕಟ್ಟೋದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳು ಕಾಡಿತ್ತು. ಟೈಪ್ ಮಾಡಿದ ಡೆತ್ ನೋಟ್ ಡಿಲೀಟ್ ಮಾಡಿದೆ. 10 ನಿಮಿಷ ಧ್ಯಾನ ಮಾಡಿದೆ. ತಡವಾದ್ರೂ ಪರವಾಗಿಲ್ಲ, ನನ್ನ ನಂಬಿದ ಎಲ್ಲರಿಗೂ ಅವರಿಟ್ಟ ನಂಬಿಕೆಯನ್ನ ಉಳಿಸಿಕೊಳ್ಳುವ ಹಾಗೆ ಸಾಧಿಸಬೇಕು ಅಂತ ಡಿಸೈಡ್ ಮಾಡಿದೆ. ಮನಸ್ಸಲ್ಲಿದ್ದ ಕೆಟ್ಟ ಆಲೋಚನೆಗಳನ್ನ ಕಿತ್ತು ಬಿಸಾಕಿದ್ದೆ. ಕೆಲವರನ್ನ ಕಳೆದುಕೊಂಡಿದ್ದೆ ಹೊರತು ಎಲ್ಲವನ್ನ ಟ್ರ್ಯಾಕಿಗೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ಮ ಬೆಂಬಲ ಜೊತೆಗಿರಲಿ. ಡಿಪ್ರೆಷನ್ ಇಂದ ಮತ್ತೆ ವಾಪಸ್ ಬರಲು ಸಹಕರಿಸಿ. ಮತ್ತೆ ನನ್ನ ಮುಖದ ಮೇಲಿನ ನಗು ವಾಪಸ್ ತರುವ ತನಕ ಪ್ರಯತ್ನ ನಿರಂತರ. ಇದು ಹೇಳಿಕೊಳ್ಳಬಾರದ ವಿಷಯ, ಆದ್ರೆ ಹೇಳಿಕೊಂಡರಷ್ಟೇ ಸಮಾಧಾನ. ಕಿರಿಕೀರ್ತಿ, ವಿಕ್ರಮ ಟಿವಿ ಆಂಕರ್. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಮಾಧ್ಯಮದ ಮೂಲಕ ತನ್ನ ಧರ್ಮದ ವಿಚಾರಕ್ಕೆ ಹೋರಾಟ ಮಾಡುವಾಗ ಅದೆಷ್ಟು ಅಡೆತಡೆಗಳನ್ನು ಎದುರಿಸಿಕೊಂಡು ನಿಲ್ಲಬೇಕು ಎಂಬುದಕ್ಕೆ ಮೂಲ ಉದಾಹರಣೆಯೇ ಕಿರಿಕೀರ್ತಿ ಅವರು. ಅವರು ಕರ್ನಾಟಕದಲ್ಲಿ ಸಾಕಷ್ಟು ಜನಪ್ರಿಯವಾದ ವ್ಯಕ್ತಿ. ಜೊತೆಗೆ ತನ್ನ ದೇಶ, ತನ್ನ ಧರ್ಮ ಅಂತ ಸಾಕಷ್ಟು ಕೆಲಸ ಮಾಡಿಕೊಂಡು ಬಂದಂತಹ ವ್ಯಕ್ತಿ. ಇಂತಹ ಅಪ್ಪಟ ಪತ್ರಕರ್ತನಿಗೆ ಕೆಲವೊಂದು ಕಿಡಿಗೇಡಿಗಳು ಅದೆಷ್ಟು ಹಿಂಸೆ ಕೊಡುತ್ತಿದ್ದಾರೆ ಎಂಬುದಕ್ಕೆ ಇದೇ ಉದಾಹರಣೆ. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.